ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಗಣೇಶ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲೂ ಕೂಡ ಅಷ್ಟೇ, ಗಣೇಶ ಉತ್ಸವ ಮಾಡ್ತಾರೆ ಪ್ರತಿ ವರ್ಷ ಆಸ್ಟ್ರೇಲಿಯಾದಲ್ಲೂ ಕೂಡ. ಇಲ್ಲೂ ತುಂಬ ದೊಡ್ಡ ಗಣಪತಿ ಎಲ್ಲ ಇಟ್ಬಿಟ್ಟು ತುಂಬ ಇಂಡಿಯನ್ಸ್ ಎಲ್ಲ ಕಮ್ಯುನಿಟಿಯವರೆಲ್ಲ ಸೇರಿಕೊಂಡು ಒಂದು ದೊಡ್ಡ ಗಣೇಶ ಉತ್ಸವ ಮತ್ತು ಫಂಕ್ಷನ್ಸ್ ಎಲ್ಲ, ಆಲ್ಮೋಸ್ಟ್ ಒಂದು ತಿಂಗಳ ತನಕ ಫಂಕ್ಷನ್ಸ್ ಇಲ್ಲೂ ಕೂಡ ನಡೆಯುತ್ತೆ. ನಿಮ್ಗೇನಾದರೂ ಇಲ್ಲೆಲ್ಲ ಹೇಗೆ ಆಚರಿಸ್ತಾರೆ ಆಸ್ಟ್ರೇಲಿಯಾದಲ್ಲಿ ಗಣೇಶ ಹಬ್ಬನ ಅಂತ ನಿಮ್ಗೇನಾದ್ರೂ ತಿಳ್ಕೊಬೇಕಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಗಣೇಶ ಉತ್ಸವಕ್ಕೆ ಹೋಗಿ ಆದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡು ಬಂದು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದುಬಿಟ್ಟು, ಇವತ್ತು ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಮಾಯಿಶ್ಚರೈಸರ್ಸ್ಗಳ ಬಗ್ಗೆ. ಇದು ಫೇಸ್ ಮಾಯಿಶ್ಚರೈಸರ್ ಅಷ್ಟೇ ಅಲ್ಲ, ಇದು ನಮ್ಮ ಬಾಡಿ ಮಾಯಿಶ್ಚರೈಸರ್ಗಳ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಹೇಳಬೇಕು ಅಂದರೆ, ನಾವು ನಮ್ಮ ಸ್ಕಿನ್ನನ್ನು, ನಮ್ಮ ಫೇಸಲ್ಲಿರೋ ಸ್ಕಿನ್ನನ್ನು ತುಂಬ ಆರೈಕೆ ಮಾಡ್ತಾ ಇರ್ತೀವಿ. ಏನಾದರೂ ಪಿಂಪಲ್ಸ್ ಆಯಿತು ಅಂದರೆ ಅಯ್ಯೋ ಪಿಂಪಲ್ಸ್ ಆಯಿತು ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಆಯಿಂಟ್ಮೆಂಟು ಅದು ಇದು ಔಷಧಿ ಎಲ್ಲ ಹಚ್ಕೊಂಡು ಅದನ್ನು ಬೇಗ ಗುಣಪಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತೀವಿ. ಬಟ್ ನೀವೇ ಯೋಚನೆ ಮಾಡಿ, ನಾವು ಯಾರಾದರೂ ನಮ್ಮ ಕೈ ಕಾಲು ಇದ್ರದ್ದೆಲ್ಲ ಮಾಯಿಶ್ಚರೈಸ್ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತೀವ? ಸ್ವಲ್ಪ ಜನ ಮಾಡ್ಬೋದು, ಬಟ್ ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸ್ಕೊಂಡು ನಾವೇನು ಅಷ್ಟೊಂದು ಕೇರ್ ಮಾಡಲ್ಲ. ಸೊ ನನಗನ್ಸಿರೋ ಪ್ರಕಾರ, ನಾವು ನಮ್ಮ ಸ್ಕಿನ್ ಅಂದರೆ ನಮ್ಮ ಫೇಸಲ್ಲಿರೋ ಸ್ಕಿನ್ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸ್ತೀವಿ, ಅಷ್ಟೇ ಕಾಳಜಿಯನ್ನು ನಮ್ಮ ಬಾಡಿ ಪಾರ್ಟ್ಸಲ್ಲಿರುವಂಥ ಸ್ಕಿನ್ ಮೇಲೂ ತೋರಿಸ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಏನಾಗುತ್ತಪ್ಪ ಅಂದರೆ, ಓವರ್ ದ ಪೀರಿಯಡ್ ಅಂದರೆ ಒಂದು 5 ವರ್ಷನೋ 10 ವರ್ಷನೋ ಆದಮೇಲೆ ನಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಬರೋದು, ರ್ಯಾಷಸ್ ಆಗೋದು ಅಥವಾ ಇನ್ನೊಂದು ಏನೇನೋ ಸ್ಕಿನ್ ಪ್ರಾಬ್ಲಮ್ಸ್ಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಫಸ್ಟ್ ಸಲ್ಯೂಷನ್ ಯಾರೇ ಆಗಲಿ, ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಯಾರೇ ಆದ್ರೂ ಫಸ್ಟ್ ಅವ್ರು ಹೇಳೋದೇ ಮಾಯಿಶ್ಚರೈಸ್ ಮಾಡಿ, ಮಾಯಿಶ್ಚರೈಸ್ ಮಾಡಿ ಅಂತ. ಸೊ ಹೌದು, ಮಾಯಿಶ್ಚರೈಸ್ ಮಾಡಬೇಕು. ಹಾಗಾದರೆ ನಾವು ಹೇಳೋದಾದರೆ ಎಷ್ಟು ಮಾಯಿಶ್ಚರೈಸರ್ಸ್ ಇದೆ ಇವಾಗಿನ ಮಾರ್ಕೆಟಲ್ಲಂತೂ ಒಂದು ರಾಶಿ ರಾಶಿ ಮಾಯಿಶ್ಚರೈಸರ್ಸ್ ಇದೆ. ಮತ್ತು ನಮಗೂ ಆ್ಯಡಲ್ಲಿ ನೋಡಿ ನೋಡಿ ಸಾಕಾಗೋಗಿರುತ್ತೆ, ನಮಗೂ ನಿಮಗೂ ಗೊತ್ತೇ ಇದೆ ಅಲ್ಲ. ಒಂದು 100+ ಮಾಯಿಶ್ಚರೈಸರ್ಸ್ ಇರುತ್ತೆ, ನಮಗಂತೂ ಫುಲ್ ಕನ್ಫ್ಯೂಷನ್ ಆಗುತ್ತೆ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ, ಅದು ನಮ್ಗೆ ವರ್ಕ್ ಆಗುತ್ತಾ ಇಲ್ವಾ, ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ಅನ್ನೋ ಭಯ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ನಾನು ಸುಮಾರು ಒಂದು 10 ವರ್ಷದಿಂದ ಎಷ್ಟೊಂದು ಮಾಯಿಶ್ಚರೈಸರ್ಸ್ನೆಲ್ಲ ಟ್ರೈ ಮಾಡಿ 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 ಅದರಲ್ಲಿ ನನಗೆ ಕೆಲವೊಂದು 7-8 ಮಾಯಿಶ್ಚರೈಸರ್ ನನ್ನ ಫೇವ್ರೆಟ್ ಆಗಿದೆ. ಸೊ ಆ ಮಾಯಿಶ್ಚರೈಸ್ಗಳು ಯಾವುದು, ಅದರಿಂದ ಏನು ಉಪಯೋಗ ಆಗುತ್ತೆ, ಯಾವುದು ನನ್ನ ಮೋಸ್ಟ್ ಫೇವ್ರೆಟ್ ಮಾಯಿಶ್ಚರೈಸರ್, ಬಾಡಿ ಮಾಯಿಶ್ಚರೈಸರ್ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫಸ್ಟ್ ಮಾಯಿಶ್ಚರೈಸರ್ ಬಂದುಬಿಟ್ಟು ಇದು ನಿವಿಯಾ ಅವ್ರದ್ದು ರಿಚ್ ನರಿಷಿಂಗ್ ಮಾಯಿಶ್ಚರೈಸರ್. ಇದು ನಂದು ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಮೋಸ್ಟ್ ನನ್ನ ಒಂದು ಮನಸ್ಸಿಗೆ ತುಂಬ ಹತ್ತಿರವಾಗಿರೋ ಮಾಯಿಶ್ಚರೈಸರ್ ಅಂತ ಹೇಳ್ಬೋದು. ನೀವು ಈ ಮಾಯಿಶ್ಚರೈಸರ್ನ ಎಲ್ಲ ಕಡೆಯೂ ನೋಡಿದ್ದೀರಾ ಅನಿಸುತ್ತೆ, ಎಷ್ಟೊಂದು ಆ್ಯಡ್ಸ್ ಎಲ್ಲ ಬರ್ತಾ ಇರತ್ತೆ. ಇದರದ್ದು ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಆಫ್ ದಿಸ್ ಮಾಯಿಶ್ಚರೈಸರ್ ಅಂದರೆ ಇದು ತುಂಬ ಇಂಟೆನ್ಸ್, ಅಂದರೆ ಎಷ್ಟು ಸ್ಕಿನ್ ಒಳಗಡೆ ಹೋಗಿ ತುಂಬ ಚೆನ್ನಾಗಿ ಸ್ಮೂತ್ ಮಾಡುತ್ತೆ ಮತ್ತು ತುಂಬ ನರಿಷ್ ಮಾಡುತ್ತೆ ಸ್ಕಿನ್ನನ್ನು, ಅದೊಂದು ಒಳ್ಳೆ ಕ್ವಾಲಿಟಿ ಈ ಮಾಯಿಶ್ಚರೈಸರ್ ಅಂತ ಹೇಳ್ಬೋದು. ಈ ಒಂದು ಪ್ಯಾಕೆಟಲ್ಲಿ ಏನು ಅವ್ರು ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ ತುಂಬ ಇಂಟೆನ್ಸ್ ಮಾಯಿಶ್ಚರೈಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಅವ್ರು ಹೇಳ್ತಿದ್ದಾರೆ ಆಲ್ಮಂಡ್ ಆಯಿಲ್ ಇದೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಆಲ್ಮಂಡ್ ಆಯಿಲ್ದು ಒಂದು ಒಳ್ಳೆ ಕ್ವಾಲಿಟಿ ಅಂದರೆ, ನಾನು ಬೆಳಗ್ಗೆ ಸುಮಾರು ಒಂದು 9 ಗಂಟೆಗೆ ಮಾಯಿಶ್ಚರೈಸರ್ನ ಏನಾದ್ರು ಹಚ್ಕೊಂಡು ಹೋಗಿದ್ರೆ ಆಫೀಸ್ಗೆ, ಸಾಯಂಕಾಲ 7-8 ಗಂಟೆಗೆ ಬಂದು ನನ್ನ ಸ್ಕಿನ್ನಿಗೆ ನೋಡಿಕೊಂಡ್ರೆ ಅಷ್ಟೊಂದು ಸ್ಮೂತ್ ಆಗಿರುತ್ತೆ, ಅಷ್ಟೊಂದು ಸಿಲ್ಕಿ ಸಿಲ್ಕಿ ಅನ್ನಿಸ್ತಾ ಇರುತ್ತೆ, ಅದೊಂದು ಬೆಸ್ಟ್ ಅನ್ನಿಸ್ಬೋದು. ಇದೊಂದು ಇಂಟೆನ್ಸ್ ಮಾಯಿಶ್ಚರೈಸರ್. ನಿಮ್ಗೆ ಯಾರಿಗಾದ್ರೂ ಸ್ವಲ್ಪ ಡ್ರೈ ಸ್ಕಿನ್ ಇದೆ, ಏನೆಲ್ಲ ಟ್ರೈ ಮಾಡಿದ್ರು ಆ ಡ್ರೈ ಸ್ಕಿನ್ ಹೋಗ್ತಾ ಇಲ್ಲ, ನನ್ಗೆ ರ್ಯಾಷಸ್ ಆಗ್ತಿದೆ, ಆ ಥರದ್ದೇನಾದರೂ ನಿಮ್ಗೆ ಅನ್ನಿಸ್ತಿದ್ರೆ ನೀವು ಖಂಡಿತವಾಗ್ಲೂ ಈ ಮಾಯಿಶ್ಚರೈಸರ್ನ ನೀವು ಟ್ರೈ ಮಾಡ್ಬೋದು. ಇದು ನನ್ನದು ಫೇವ್ರೆಟಲ್ಲಿ ಫೇವ್ರೆಟ್ ಮಾಯಿಶ್ಚರೈಸರ್. ನಾನು ಇದನ್ನು ಎಲ್ಲರಿಗೂ ತೊಗೊಂಡು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಸೊ ಮತ್ತು ನನ್ನದು ಸೆಕೆಂಡ್ ಫೇವ್ರೆಟ್ ಮಾಯಿಶ್ಚರೈಸರ್ ಅಂದರೆ ಅದು ನಿಮ್ಗೂ ಗೊತ್ತು ಅನಿಸುತ್ತೆ, ಇದು ಬಂದ್ಬಿಟ್ಟು ವ್ಯಾಸ್ಲಿನ್ ಅವ್ರದ್ದು. ವ್ಯಾಸ್ಲಿನ್ದು ಕೋಕೋ ಬಟರ್ ಯೂಸ್ ಮಾಡಿರುವಂತಹ ಕೋಕೋ ಗ್ಲೋ ಪ್ಯೂರ್ ಕೋಕೋ ಬಟರ್ ಮಾಯಿಶ್ಚರೈಸರ್ ರೀಸ್ಟೋರ್ ಡ್ರೈ ಟು ಸ್ಕಿನ್ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇದನ್ನು ನೀವು ನೋಡ್ಬೋದು, ಇಲ್ಲಿದೆಲ್ಲ ಹೀಗಿದೆ ಇದು. ಸೊ ಇದ್ರದ್ದು ಏನಪ್ಪ ಅಂದರೆ, ಇದು ಕೂಡ ಫುಲ್ ಡ್ರೈ ಸ್ಕಿನ್ ಅವ್ರಿಗೇನೆ ಮಾಡಿರೋದು, ಇದನ್ನು ಹಚ್ಕೊಂಡಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದು ನಿವಿಯಾ ಅದು ತೋರಿಸಿದ್ನಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಥಿಕ್ ಆಗಿದೆ ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿನಲ್ಲಿ.
ತುಂಬಾ ಚೆನ್ನಾಗಿದೆ. ಇದ್ರದ್ದು ಒಂದು ಕ್ವಾಲಿಟಿ ನಂಗೆ ಏನು ತುಂಬಾ ಇಷ್ಟ ಆಯಿತು ಅಂದರೆ, ಇದು ಡ್ರೈ ಸ್ಕಿನ್ ಇದ್ದರೆ ಇಂಟೆನ್ಸ್ಲಿ ಇಮ್ಮಿಡಿಯೇಟಾಗಿ ಮಾಯಿಶ್ಚರೈಸರ್ನ ತೊಗೊಂಬರುತ್ತೆ, ಫುಲ್ ಸಪಲ್ ಮಾಡುತ್ತೆ ಸ್ಕಿನ್ನನ್ನು. ಅದಷ್ಟೇ ಅಲ್ಲದೇ ಇದು ಈ ಬಿಸಿಲಲ್ಲಿ ಇದನ್ನು ಹಾಕೊಂಡು ಹೋದಾಗ ನಾನು ಅಬ್ಸರ್ವ್ ಮಾಡಿದಂದರೆ, ಈ ಬಿಸಿಲಲ್ಲಿ ಸ್ವಲ್ಪ ಕೈಯನ್ನು ಹೀಗಂದರೆ ಒಂದು ಗ್ಲೋ ಬರುತ್ತೆ, ಏನೋ ಒಂದು ಶೈನ್ ಇರುತ್ತೆ. ಈಗ ನೀವು ಮೂವಿ ಸ್ಟಾರ್ಸ್ನೆಲ್ಲ ನೀವು ನೋಡಿರ್ಬೋದು, ಅವ್ರ ಸ್ಕಿನ್ ಎಲ್ಲ ಒಂಥರ ಪಳ ಪಳ ಅಂತ ಉಳಿತಾ ಇರುತ್ತೆ. ನಾವು ಅಂದ್ಕೊಳ್ತದೆ ಏನಪ್ಪ ಏನು ಹಚ್ಕೊಳ್ತಾರೆ ಇವರು ಇಷ್ಟೊಂದು ಪಳ ಪಳ ಅನ್ನತ್ತೆ ಅಂತ. ಸೊ ಆ ಥರದ್ದೆಲ್ಲ ಅವರೆಲ್ಲ ಲಕ್ಷ ಲಕ್ಷ ಕೊಟ್ಟು ಏನೇನೋ ಮಾಡಿಸ್ಕೋತಾರೆ, ಆ ಥರ ಏನಲ್ಲ. ಬಟ್ ನಮಗಿದು ನನಗನ್ನಿಸ್ತು ಇದೊಂಥರ ತುಂಬಾ ಚೆನ್ನಾಗಿದೆ, ಒಂದು ಸ್ಕಿನ್ನಲ್ಲಿ ಗ್ಲೋ ಕೊಡುತ್ತೆ ಮತ್ತು ಒಳ್ಳೆ ಮಾಯಿಶ್ಚರೈಸರ್ ಕೂಡ ಅಂತಲೂ ಹೇಳ್ಬೋದು. ಈ ಪ್ಯಾಕೆಟಲ್ಲಿ ಏನು ಕ್ಲೈಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರೀಸ್ಟೋರ್ಸ್ ಅಪಿಯರೆನ್ಸ್ ಆಫ್ ಡ್ರೈ ಸ್ಕಿನ್ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅದಂತೂ ಸತ್ಯ. ಮತ್ತೆ ರಿವೀಲ್ಸ್ ನ್ಯಾಚುರಲ್ ಗ್ಲೋ, ನಾನು ಹೇಳಿದ್ನಲ್ಲ ನ್ಯಾಚುರಲ್ ಗ್ಲೋ ಅಂತೂ ತುಂಬ ಚೆನ್ನಾಗಿ ತಗೊಂಬರುತ್ತೆ. ಅಬ್ಸರ್ವ್ ಫಾಸ್ಟ್ ಆ್ಯಂಡ್ ನಾನ್ ಗ್ರೀಸಿ. ಮತ್ತೆ ಏನೋ ಒಂಥರ ಗ್ರೀಸ್ ಇದ್ರೆ ಒಂಥರ ಎಣ್ಣೆ ಥರ ಪಚ ಪಚ ಆ ಥರ ಎಲ್ಲ ಅಂಟ್ಕೊಳ್ಳೋದೆಲ್ಲ ಮಾಡಲ್ಲ, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು, ಇದು ಕೂಡ ನನ್ನ ಫೇವ್ರೆಟ್ ಮಾಯಿಶ್ಚರೈಸರ್. ಸೊ ನೆಕ್ಸ್ಟ್ ಥರ್ಡ್ ಫೇವ್ರೆಟ್ ಮಾಯಿಶ್ಚರೈಸರ್ ನಂದು ಅಂದರೆ ಇದು ಸೇಂಟ್ ಐವ್ಸ್ ಐವ್ಸ್ ಅವ್ರದ್ದು ಮಾಯಿಶ್ಚರೈಸರ್. ಇದು ಸೂತಿಂಗ್ ಮಾಯಿಶ್ಚರೈಸರ್. ಇದು ನೋಡೋದಕ್ಕೆ ಹೀಗಿದೆ, ಈ ಥರ ದೊಡ್ಡ ಪಂಪಲ್ ಬರುತ್ತೆ. ಸೊ ಫ್ರೆಂಡ್ಸ್, ಇದರಲ್ಲಿ ಓಟ್ ಮಿಲ್ ಮತ್ತು ಶಿಯಾ ಬಟರ್ ಇದೆ. ಸೊ ಓಟ್ ಮಿಲ್ ಮತ್ತು ಶಿಯಾ ಬಟರ್ದು ಪ್ರಾಪರ್ಟಿ ಏನಂದರೆ, ಇದು ವೆರಿ ಜೆಂಟಲ್ ಆನ್ ಸ್ಕಿನ್, ಮತ್ತು ಇದು ಏನಂದರೆ ಸ್ಮೂತ್ ಮತ್ತು ಹೆಲ್ತಿ ಮಾಡುತ್ತೆ. ಇದನ್ನು ಹಾಕ್ಕೊಂಡಾಗ ನನಗೇನು ಡಿಫ್ರೆನ್ಸ್ ಅನ್ನಿಸ್ತು ಅಂದರೆ, ನಮ್ಮ ಸ್ಕಿನ್ಗಿಂತ ಒಂದು ಟೋನ್ ಲೈಟರ್, ಅಂದರೆ ಒಂದು ಸ್ವಲ್ಪ ನಾರ್ಮಲ್ ವೀಟಿಶ್ ಕಲರ್ ಸ್ಕಿನ್ ಇದ್ರೂ ಇದನ್ನು ಹಚ್ಕೊಂಡ ತಕ್ಷಣ, ನಿಮ್ಮದು ವೀಟ್ ಕಲರ್ ಇರೋದ್ರಿಂದ ಇದನ್ನು ಹಚ್ಕೊಂಡ ತಕ್ಷಣ ಸ್ವಲ್ಪ ಸ್ಕಿನ್ ಕೂಡ ನಂದು ಲೈಟ್ ಅಂತ ಅನಿಸುತ್ತೆ. ಅದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಅದಕ್ಕೆ ನನಗೆ ಯಾವಾಗಲೂ ಈ ಮಾಯಿಶ್ಚರೈಸರ್ ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಮಾಯಿಶ್ಚರೈಸರ್. ನಾನಂತೂ ಶವರ್ ಅಂದರೆ ಸ್ನಾನ ಅಂತೂ ಮಾಡಿದ ತಕ್ಷಣ ಬಂದು ಇದು ಓವರ್ಆಲ್ ಬಾಡಿ ನಾನು ಈ ಮಾಯಿಶ್ಚರೈಸರ್ನ ಹಚ್ಕೊಳ್ತೀನಿ. ನನಗಂತೂ ತುಂಬಾ ಫೇವ್ರೆಟ್ ಅಂದರೆ ಫೇವ್ರೆಟ್ ಮಾಯಿಶ್ಚರೈಸರ್ ಇದು ಕೂಡ. ನೀವು ಇದು ನಿಮಗೇನಾದರೂ ಯಾವ ಮಾಯಿಶ್ಚರೈಸರ್ ತೊಗೊಳ್ಳೋದಂತ ಕನ್ಫ್ಯೂಷನ್ ಇಲ್ಲದಿದ್ರೆ ನೀವು ಈ ಮಾಯಿಶ್ಚರೈಸರ್ ಕೂಡ ಟ್ರೈ ಮಾಡ್ಬೋದು. ನಾನು ಇದನ್ನು ಆಲ್ಮೋಸ್ಟ್ ನಾನು ಇವಾಗ ತುಂಬ ವರ್ಷದಿಂದ ಏನಲ್ಲ, ಒಂದು ವರ್ಷದಿಂದ ಶುರು ಮಾಡಿದೆ, ಇಲ್ಲೇ ಆಸ್ಟ್ರೇಲಿಯಾದಲ್ಲೇ ತೊಗೊಂಡೆ. ಇದು ಇಂಡಿಯಾದಲ್ಲೂ ಸಿಗುತ್ತೆ, ಎಲ್ಲೋದ್ರೂ ಯಾವುದೇ ಸೂಪರ್ ಮಾರ್ಕೆಟ್ಗೆ ಹೋದ್ರೂ ಸಿಗುತ್ತೆ. ತುಂಬ ಚೆನ್ನಾಗಿದೆ, ನೀವು ಈ ಮಾಯಿಶ್ಚರೈಸರ್ನ ಟ್ರೈ ಮಾಡ್ಬೋದು. ಮತ್ತೆ ಸೆಕೆಂಡ್ ಮೋಸ್ಟ್ ಅಂದರೆ ಫ್ರೆಂಡ್ಸ್, ನೀವು ಕೆಲವ್ರಿಗೆ ಒಬ್ಬೊಬ್ರಿಗೆ ಅನ್ಸುತ್ತೆ ನಾನು ಏನೇ ಹಚ್ಕೊಳ್ಳಿ ಬೇಗ ರ್ಯಾಷಸ್ ಆಗುತ್ತೆ, ಏನೋ ಒಂದಾಗತ್ತೆ, ಅಥವಾ ಏನೋ ಒಂಥರ ಕಡ್ತ ಎಲ್ಲ ಬರುತ್ತೆ ಅಂತ. ಅಷ್ಟು ಸೆನ್ಸಿಟಿವ್ ಸ್ಕಿನ್ ಅವರಂತೂ ಇರ್ತಾರೆ, ಏನೇ ಹಚ್ಕೊಂಡ್ಬಿಟ್ರು ಒಂದು ಸ್ವಲ್ಪ ಕೆಂಪಗಾಗೋಗುತ್ತೆ ಅವ್ರದ್ದೆಲ್ಲ. ಸೊ ಆ ಥರದವ್ರಿಗೆ ಇದು ಸೆಟಾಫಿಲ್ ಅವ್ರದ್ದು ಮಾಯಿಶ್ಚರೈಸರ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ವೆರಿ ಜೆಂಟಲ್. ಈ ಒಂದು ಮಾಯಿಶ್ಚರೈಸರ್ನ ನೀವು ಬೇಕಿದ್ರೆ ಚಿಕ್ಕ ಮಕ್ಕಳಿಗೆ ಅಥವಾ ಒಂದು ಬೇಬೀಸ್ ಇರುತ್ತಲ್ಲ ಸಣ್ಣ ಪುಟ್ಟ ಮಕ್ಕಳು, ಅವರು ಕೂಡ ಹಚ್ಕೊಬಹುದು. ಈ ಸೆಟಾಫಿಲ್ ಮಾಯಿಶ್ಚರೈಸರ್ ಬಂದ್ಬಿಟ್ಟು ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ, ನೋ ಪ್ಯಾರಾಬೆನ್, ನೋ ಕಲರ್, ನೋ ಸಲ್ಫೇಟ್, ಮತ್ತೆ ಯಾವುದು ನಾನ್ ಗ್ರೀಸಿ ಫ್ರೇಗ್ರೆನ್ಸ್ ಏನೂ ಇಲ್ಲ, ವೆರಿ ಜೆಂಟಲ್, ಒಂದು ನೀರು ಹೇಗಿರುತ್ತೆ ಆ ಥರ ಇದು. ತುಂಬಾ ಚೆನ್ನಾಗಿದೆ, ನೀವು ಇದನ್ನು ಯೂಸ್ ಮಾಡ್ಬೋದು, ತುಂಬ ಸೆನ್ಸಿಟಿವ್ ಇದೆ. ಮತ್ತು ಇದನ್ನು ನೀವು ಬರೀ ಮೈಗೆ ಬಾಡಿಗೆ ಕೈಗಷ್ಟೇ ಅಲ್ಲ, ನೀವು ಇದನ್ನು ಮುಖಕ್ಕೂ ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ನಾನು ಯಾವಾಗಾದರೆ ನಂದೇನಾದರೂ ಸ್ಕಿನ್ ಮಾಯಿಶ್ಚರೈಸರ್ ಏನಾದರೂ ನಂದು ಫೇಸ್ದು ಏನಾದ್ರು ಮುಗ್ದೋಗಿದೆ ಅಂದ ತಕ್ಷಣ ನಾನು ಇದನ್ನು ಮುಖಕ್ಕೂ ಕೂಡ ಹಚ್ಕೊಳ್ತೀನಿ. ನೀವು ಇದನ್ನು ಮುಖಕ್ಕೂ ಹಚ್ಕೋಬಹುದು. ನಾನು ಫಸ್ಟ್ ಏನು ಮೂರು ತೋರಿಸಿದ್ನಲ್ಲ ಮುಂಚೆ, ಅದನ್ನು ನೀವು ಮುಖಕ್ಕೆ ಅಷ್ಟು ಹಚ್ಕೊಳಕ್ಕಾಗಲ್ಲ. ಸೊ ಅದು ಬಾಡಿಗೆ ಅಂತಲೇ ಮಾಡಿರೋದು, ಇದು ಬಾಡಿಗೆ ಪ್ಲಸ್ ಫೇಸ್ಗೆ ಎರಡಕ್ಕೂ ಸೇರಿಸಿ ಮಾಡಿರೋದ್ರಿಂದ ಇದನ್ನು ನೀವು ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಇದು ಎಲ್ಲರಿಗೂ ಸೂಟ್ ಆಗುತ್ತೆ, ಸೆನ್ಸಿಟಿವ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಡರ್ಮಟಾಲಜಿಕಲಿ ಟೆಸ್ಟೆಡು ಕೂಡ ಇದೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು, ಇದು ಕೂಡ ನನ್ನ ಫೇವ್ರೆಟ್. ಫ್ರೆಂಡ್ಸ್, ಮಾಯಿಶ್ಚರೈಸರ್ಸ್, ಇವಾಗ ನಾನು ಎಷ್ಟೊಂದು ಮಾಯಿಶ್ಚರೈಸರ್ ತೋರಿಸಿದೆ ಅಲ್ವಾ, ಈ ಮಾಯಿಶ್ಚರೈಸರ್ಸ್ ಅಲ್ಲದೇ ನಮ್ಮ ಸ್ಕಿನ್ಗೆ ಎಷ್ಟೊಂದು ಮಿನರಲ್ಸು ವೈಟಮಿನ್ಸು ನಮ್ಮ ಸ್ಕಿನ್ಗೂ ಕೂಡ ಬೇಕಾಗಿರುತ್ತೆ. ನಾವು ತಿನ್ನೋ ಫುಡ್ಡಿಂದ ನಮ್ಮ ಸ್ಕಿನ್ಗೂ ಕೂಡ ಎಲ್ಲದೂ ಹೋಗ್ತಾ ಇರುತ್ತೆ, ಏನೇನು ಅದಕ್ಕೆ ಬೇಕಾಗಿರೋಂಥ ಪೌಷ್ಟಿಕಾಂಶಗಳೆಲ್ಲ ಬ್ಲಡ್ ತ್ರೂ ಹೋಗ್ತಿರುತ್ತೆ. ಬಟ್ ಹೊರಗಡೆಯಿಂದನೂ ಕೂಡ ನಾವು ಅದಕ್ಕೆ ಒಂದು ಫುಡ್ ಥರ ಕೊಡ್ಬೋದು ಅಂತ, ಅಂದರೆ ಏನು ತಪ್ಪಾಗಲ್ಲ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ ವಿಟಮಿನ್ ಇ ಲೋಷನ್. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ವಿಟಮಿನ್ ಇ ಲೋಷನ್. ಈ ಥರ ಒಂದು ವಿಟಮಿನ್ ಇ ಲೋಷನ್ ಅನ್ನೋದು ಎಲ್ಲ ಮೆಡಿಕಲ್ ಶಾಪಲ್ಲಿ ಅಥವಾ ಕೆಲವೊಂದು ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ನಿಮಗೆ ವಿಟಮಿನ್ ಇ ಲೋಷನ್ ಸಿಗುತ್ತೆ.
ನೀವು ಇದನ್ನು ತಗೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವರೆಗೂ ಕೂಡ ಈ ವಿಟಮಿನ್ ಈ ಲೋಷನನ್ನು ಹಚ್ಕೊಬಹುದು. ಇದರಲ್ಲಿ ಫ್ರೇಗ್ರೆನ್ಸ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಆಗಲಿ ಏನೂ ಇರಲ್ಲ. ಸೊ ಇದೇನಾಗುತ್ತಪ್ಪ ಅಂದರೆ ಇದನ್ನು ಹಚ್ಕೊಂಡ ತಕ್ಷಣ ಇಂಟೆನ್ಸ್ ಅಂದರೆ ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ಎಷ್ಟೇ ಡ್ರೈ ಇರಲಿ ಎಷ್ಟೇ ಒಡ್ಕೊಂಡಾಗೆ ಎಲ್ಲ ಆಗಿರುತ್ತಲ್ಲ ಸ್ಕಿನ್ ರಫ್ ಆಗಿರುತ್ತೆ, ಒಂಥರ ಮೃದುವೇ ಇರಲ್ಲ ಸ್ಮೂತ್ ಇರಲ್ಲ, ಆ ಥರದ್ದೆಲ್ಲ ಇಂಟೆನ್ಸ್ ಆಗಿ ಹೋಗೋದಕ್ಕೆ ಇದು ವಿಟಮಿನ್ ಇ ಲೋಷನ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ನಾನು ಯಾವಾಗಲೂ ಶವರ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಬಂದು ಇದನ್ನು ಹಚ್ಕೊಳ್ತೀನಿ. ಫ್ರೆಂಡ್ಸ್, ಒಂದು ಟಿಪ್ ಹೇಳಬೇಕು ಅಂದರೆ ನೀವು ಯಾವಾಗಲೂ ಮಾಯಿಶ್ಚರೈಸರ್ನ ಸ್ನಾನ ಆಗಿ 1 ಗಂಟೆ 2 ಗಂಟೆ ಆದಮೇಲೆ ಅಥವಾ ಹೊರಗಡೆ ಹೋಗುವಾಗ ಹಚ್ಕೊಂಡ್ರಾಯ್ತು ಅಂತ ಎಲ್ಲ ಬಿಡಕ್ಕೆ ಹೋಗ್ಬೇಡಿ. ಇಮಿಡಿಯೇಟಾಗಿ ಶವರ್ ಆದ ತಕ್ಷಣ ಯಾವತ್ತೂ ಯಾವುದೇ ಬಾಡಿ ಲೋಷನ್ಸ್ ಆಗಲಿ ಬಾಡಿ ಮಾಯಿಶ್ಚರೈಸರ್ಸ್ ಆಗಲಿ ನೀವು ಹಚ್ಕೋಬೇಕಾಗುತ್ತೆ. ಏನಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ ನಾವು ಬಿಸಿನೀರಲ್ಲಿ ಅಥವಾ ವಾರ್ಮ್ ವಾಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದಾಗ ನಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಅದೇ ಬೆಸ್ಟ್ ಟೈಮ್ ಮಾಯಿಶ್ಚರೈಸರ್ನ ಹಚ್ಕೊಳ್ಳೋದಕ್ಕೆ, ಯಾಕಂದರೆ ಮಾಯಿಶ್ಚರೈಸರ್ ಇಲ್ಲದಿರೋ ಒಳ್ಳೆ ಕ್ವಾಲಿಟಿ ಎಲ್ಲ ಆ ಪೋರ್ಸ್ ಥ್ರೂ ಒಳಗಡೆ ಹೋಗಿ ಸ್ಕಿನ್ನನ್ನು ಸ್ಮೂತ್ ಮಾಡೋದಕ್ಕೆ, ಗ್ಲೋಯಿಂಗ್ ಮಾಡೋಕ್ಕೆ ಮತ್ತು ಅದರಲ್ಲಿ ಹೈಡ್ರೇಷನ್ನ ವಾಪಸ್ ತೊಗೊಂಬರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಯಾವತ್ತು ಸ್ನಾನ ಆದ ತಕ್ಷಣವೇ ಈ ಎಲ್ಲ ಮಾಯಿಶ್ಚರೈಸರ್ಸ್ಗಳನ್ನ ನೀವು ಹಚ್ಕೊಬೋದು. ಫ್ರೆಂಡ್ಸ್, ನಾನು ಇವಾಗ ನಿಮಗೊಂದು ಇನ್ನೊಂದು ಮಾಯಿಶ್ಚರೈಸರ್ ತೋರಿಸ್ತೀನಿ. ಸೊ ನೀವೇನು ನಗಬೇಡಿ ಅದನ್ನು ನೋಡಿಬಿಟ್ಟು. ಆ್ಯಕ್ಚುಲಿ ಇದು ಜಾನ್ಸನ್ ಅಂಡ್ ಜಾನ್ಸನ್ ಅವ್ರದ್ದು ಬೇಬಿ ಲೋಷನ್. ಈ ಬೇಬಿ ಲೋಷನ್ನ ನಾನು ಆಲ್ಮೋಸ್ಟ್ ಸ್ಕೂಲಿಂದ ಇರುವಾಗ್ಲಿಂದಾನು ನನ್ನ ಫೇವ್ರೆಟ್ ಇದು. ಸ್ಮೆಲ್ ಅಂತೂ ಸೂಪರ್ ಅಂದರೆ ಸೂಪರ್, ಅಷ್ಟೇ ಚೆನ್ನಾಗಿದೆ. ನಿಮಗೆ ಗೊತ್ತು ಬೇಬಿ ಲೋಷನ್, ಸೊ ಬೇಬಿ ಸ್ಕಿನ್ ಎಷ್ಟು ಡೆಲಿಕೇಟ್ ಇರುತ್ತೆ. ಸೊ ಹಾಗಾಗಿ ಬೇಬಿ ಲೋಷನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಅಯ್ಯೋ ಅದು ಮಗುದು, ಮಕ್ಕಳು ಅಷ್ಟೇ ಯೂಸ್ ಮಾಡೋದು, ನಾನು ಯೂಸ್ ಮಾಡಬಾರ್ದು ಅಂತ ಏನಲ್ಲ. ತುಂಬ ವೆರಿ ಸೆನ್ಸಿಟಿವ್ ಸ್ಕಿನ್ ನನಗಿದೆ, ಯಾವುದು ದೊಡ್ಡವ್ರಿಗೆ ಅಂತ ಮಾಡಿರೋ ಮಾಯಿಶ್ಚರೈಸರ್ಸ್ ಯಾವುದು ನಂಗೆ ಸೂಟ್ ಆಗ್ತಿಲ್ಲ ಅಂತ ಅನ್ಸಿದ್ರೆ ಲಾಸ್ಟ್ ಆಪ್ಷನ್ ಬಂದು ಬೇಬಿ ಲೋಷನ್. ಇದನ್ನು ಕೂಡ ನೀವು ಹಚ್ಕೊಬಹುದು. ನಾನು ಅಷ್ಟೇ ಯಾವಾಗಲಾದರೂ ವಾಶ್ರೂಮ್ಗೆಲ್ಲ ಹೋಗ್ತಾ ಇರ್ತೀನಿ ಆಫೀಸಲ್ಲಿ, ಅವಾಗೆಲ್ಲ ಕೈಯೆಲ್ಲ ತೊಳ್ಕೊಂಬರ್ತೀನಿ, ಕೈ ತೊಳೆದು 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 ಕೈಯೆಲ್ಲ ಫುಲ್ ಹ್ಯಾಂಡ್ಸ್ ಡ್ರೈ ಆಗಿರುತ್ತೆ. ಅವಾಗ ಇಮಿಡಿಯೇಟಾಗಿ ನನಗೆ ಫೇವ್ರೆಟ್ ಇದು. ಸೊ ನಾನು ಯಾವಾಗಲೂ ಬೇಬಿ ಲೋಷನ್ ತುಂಬ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಬ್ಯಾಗಲ್ಲೇ ಇಟ್ಕೊಂಡಿರ್ತೀನಿ. ಸೊ ಅವಾಗವಾಗ ಯೂಸ್ ಮಾಡ್ತಿರ್ತೀನಿ. ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಸೆನ್ಸಿಟಿವ್ ಸ್ಕಿನ್ನರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಫ್ರೆಂಡ್ಸ್, ಇವಾಗೆಲ್ಲ ನೋಡಿದ್ದು ಬಾಡಿಗಾಯ್ತು. ಹಾಗಾದರೆ ಹ್ಯಾಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ಜಾಸ್ತಿ ಈ ಕೈಗಳನ್ನು ಯೂಸ್ ಮಾಡ್ಕೊಂಡು ಪಾತ್ರೆ ತೊಳಿತಿರ್ತೀವಿ ಅಥವಾ ಮನೆ ಕೆಲಸ ಮಾಡ್ತಿರ್ತೀವಿ, ಅವಾಗವಾಗ ಜಾಸ್ತಿ ಫ್ರೀಕ್ವೆಂಟಾಗಿ ಕೈ ವಾಶ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಸೊ ಇಲ್ಲೆಲ್ಲ ನಾವು ಆವಾಗವಾಗ ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡಿದ್ರೆ ಮುಗೀತು, ಪ್ರತಿ ಸತಿ ಏನು 3-4 ಸತಿ, ಬಟ್ ಕೈಗೆ ನಾವು ಆವಾಗವಾಗ ಏನೇ ಮುಟ್ಟಿದ್ರು ಕೈ ತೊಳಿತಾ ಇರ್ತೀವಿ. ಅವಾಗ ಅದಕ್ಕೋಸ್ಕರ ಬಾಡಿಗಿಂತ ಜಾಸ್ತಿ ಡ್ರೈ ಆಗೋಗುತ್ತು ನಮ್ಮ ಹ್ಯಾಂಡ್ಸ್. ಸೊ ಅದಕ್ಕೋಸ್ಕರ ಹ್ಯಾಂಡ್ಸ್ಗೆ ಅಂತಲೇ ಅದಕ್ಕೆ ಅಂತಲೇ ಮಾಡಿರೋಂತಹ ಮಾಯಿಶ್ಚರೈಸರ್ಸ್ಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಯಾವುದಪ್ಪ ಅದು ಹ್ಯಾಂಡ್ ಮಾಯಿಶ್ಚರೈಸರ್ಸ್ ಅಂದರೆ, ನಿವಿಯ ಅವ್ರದೇ ಹ್ಯಾಂಡ್ ಕ್ರೀಮ್ ಬರುತ್ತೆ ಈ ಥರ. ಇಲ್ಲಿ ನೋಡಿ, ನಿವಿಯ ಅವ್ರದ್ದು ಈ ಹ್ಯಾಂಡ್ ಕ್ರೀಮನ್ನು ನೀವು ಯೂಸ್ ಮಾಡಿದ್ರೆ ಇದು ಆ್ಯಂಟಿ ಏಜಿಂಗ್, ರಿಂಕಲ್ಸ್ ಅದರ ಎಲ್ಲರದ್ರ ವಿರುದ್ಧ ಇದು ಹೋರಾಡುತ್ತೆ. ಸೊ ನೀವು ಈ ಒಂದು ಮಾಯಿಶ್ಚರೈಸರ್ನ ಹ್ಯಾಂಡ್ ಕ್ರೀಮ್ ಹ್ಯಾಂಡ್ಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದುಬಿಟ್ಟು ಬಯೋಟಿಕ್ ಅವ್ರದ್ದು. ಆ್ಯಕ್ಚುಲಿ ತುಂಬ ಹಳೆಯದು, ನಾನು ಇಂಡಿಯಾಯಿಂದ ತೊಗೊಂಬಂದಿದ್ದು, ಒಂದು ವರ್ಷದಿಂದ ಫುಲ್ ಖಾಲಿಯಾಗಿದೆ, ಪ್ರಿಂಟ್ ಕೂಡ ಹೊರಟೋಗಿದೆ. ಇಲ್ಲಿ ನೋಡಿ, ಬಯೋಟಿಕ್ ಅವ್ರದ್ದು ಕೂಡ ಹ್ಯಾಂಡ್ ಮಾಯಿಶ್ಚರೈಸರ್ ಬರುತ್ತೆ, ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೌದು, ವ್ಯಾಸ್ಲೀನ್ ಪೆಟ್ರೋಲಿಯಂ ಜಲ್ಲಿ. ಅಜ್ಜಿ ಮುತ್ತಜ್ಜಿ ಕಾಲದಿಂದಲೂ ಯೂಸ್ ಮಾಡ್ತಿರೋಂಥ ಒನ್ ಆಫ್ ದಿ ಬೆಸ್ಟ್ ಮಾಯಿಶ್ಚರೈಸಿಂಗ್ ಜೆಲ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವೆಲ್ಲರೂ ಯೂಸ್ ಮಾಡ್ತಿದ್ರೆ, ಸೊ ಇದು ತುಂಬ ಚೆನ್ನಾಗಿದೆ. ಬಟ್ ಅವುಗಳಿಗೆಲ್ಲ ಅದಕ್ಕಿಂತ ಪರವಾಗಿಲ್ಲ, ಬಟ್ ಇದು ನಿಮಗೆ ಗೊತ್ತು ತುಟಿ ಎಲ್ಲ ಫುಲ್ ಡ್ರೈ ಆಗಿರುತ್ತೆ ವಿಂಟರ್ಗೆ, ಅವಾಗ ಯೂಸ್ ಮಾಡ್ಬೋದು. ಎಲ್ಲೋ ಇಲ್ಲೆಲ್ಲ ಫುಲ್ ರಫ್ ಆಗಿರುತ್ತೆ, ಅವಾಗೆಲ್ಲ ಯೂಸ್ ಮಾಡ್ಬೋದು. ಇದು ಕೂಡ ಒಂದು ಒಳ್ಳೆ ಪೆಟ್ರೋಲಿಯಂ ಜಲ್ಲಿನೂ ಒಳ್ಳೆ ಮಾಯಿಶ್ಚರೈಸರು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ಹ್ಯಾಂಡ್ ಆ್ಯಂಡ್ ನೈಲ್ ಕ್ರೀಮ್ಸ್ ಅಂತ ಈ ಥರದ್ದು ಒಂದು ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ಬಂದುಬಿಟ್ಟು ಆಸ್ಟ್ರೇಲಿಯನ್ ಬ್ರ್ಯಾಂಡು, ನನಗೆ ಇದು ಇಂಡಿಯಾದಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಈ ಥರದ್ದು ಏನಾದರೂ ಇಂಡಿಯಾದಲ್ಲಿ ಏನಾದರೂ ಸಿಕ್ಕರೆ ನೀವು ತೊಗೊಂಡು ಯೂಸ್ ಮಾಡ್ಬೋದು. ಇದು ಎಸ್ಪೆಷಲಿ ಫಾರ್ ಕೈಗೆ, ಅಂದರೆ ಕೈಗಳಿಗೆ ಮಾಡಿರೋದು. ಇದನ್ನೆಲ್ಲ ಇಲ್ಲೆಲ್ಲ ಹಚ್ಕೊಳಕ್ಕಾಗಲ್ಲ,
ಈ ತರದನ್ನ ನೀವೇನಾದ್ರು ತುಂಬಾ ಒಬ್ಬೊಬ್ರಿಗೆ ಈ ತರ ಏನಂತಾರೆ, ಇದು ಕೈ ಎಲ್ಲ ಫುಲ್ ರಫ್ ಇರುತ್ತೆ, ಒಂಥರ ಒರಟೊರಟಿರುತ್ತೆ, ಅಂಥವ್ರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಈ ತರದ ಕ್ರೀಮ್ ಇಂಡಿಯಾದಲ್ಲಿ ಏನಾದ್ರು ಸಿಕ್ಕರೆ ತಗೊಂಡು ಯೂಸ್ ಮಾಡಬಹುದು. ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಈ ಎಲ್ಲದ್ರದ್ದು ಲಿಂಕ್ ಏನಾದ್ರು ಬೇಕು, ನಮ್ಗೆ ಆನ್ಲೈನ್ ಅಲ್ಲಿ ಬೈ ಮಾಡ್ತೀವಿ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ನಾನು ಎಲ್ಲದ್ರದ್ದು ಲಿಂಕ್ ಹಾಕ್ತೀನಿ. ನೀವು ಬೇಕಿದ್ರೆ ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನ ತಗೊಂಡು ಯೂಸ್ ಮಾಡಬಹುದು. ನೀವೇನಾದರೂ ಈಗ ನಾನು ತೋರಿಸಿರೋದ್ರಲ್ಲಿ ಯಾವ್ದಾದ್ರು ಮಾಯಿಶ್ಚರೈಸಿಂಗ್ದು ಯೂಸ್ ಮಾಡ್ತಿದ್ರೆ ಅದರಿಂದ ನಿಮ್ಗೆ ಏನಾದರೂ ಹೇಳ್ಕೊಬೇಕು ಅಂತ ಅನ್ಕೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದು ಇನ್ನೂ ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಅದ್ರ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನನ್ನು ಕೂಡ ನೀವು ಒತ್ತಬಹುದು. ಸೊ ಅದರಿಂದಾಗಿ ನಾನು ಇದೇ ಥರ ತುಂಬ ಯೂಸ್ಫುಲ್ ಆಗಿರೋ ಈ ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಗೆ ಯಾವಾಗ ಫ್ರೀ ಇರ್ತೀರಾ ಅವಾಗ ಆ ವಿಡಿಯೋನ ನೋಡಬಹುದು. ಅದಕ್ಕೋಸ್ಕರ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.